ಇಷ್ಟು ದಿನಮಾನಗಳಲ್ಲಿ ಓಡ್ತಾನೆ ಇದೆ, ಅದು ಹೋಗೋದಿಲ್ಲ, ತಲೆಯಿಂದ ಸುಲಭಕ್ಕೆ ಹೋಗೋದಿಲ್ಲ ಅದು. ಅಂದರೆ ಸ್ನೇಹದ ಮೇಲೆ ಏನು ಮಾಡಿದರೂ ಚೆನ್ನಾಗಿ ಕಾಣುತ್ತೆ, ಅದೇ ಅದರ ಅಡ್ವಾಂಟೇಜ್ ಮತ್ತು ಅದೇ ಅದರ ದೌರ್ಭಾಗ್ಯ ಕೂಡ. ಚೆನ್ನಾಗಿದೆ ಅಂದ ತಕ್ಷಣ ಅದಕ್ಕೆ ಇಳಿದ್ಬಿಡೋಕ್ಕಾಗಲ್ಲ, ಯಾಕಂದರೆ ಸ್ನೇಹಕ್ಕೆ ಕೊನೆ ಇಲ್ಲ. ಆ ಬ್ರೇಕ್ ಅದು ಸ್ನೇಹ ಅಂದರೆ ಅದು ತುಂಬ ದೊಡ್ಡದು. ನಾವು ಬದುಕಿನ ಹಲವಾರು ಸತ್ಯಗಳನ್ನು, ರಹಸ್ಯಗಳನ್ನು, ಖುಷಿಗಳನ್ನು ಸ್ನೇಹಿತರ ಜೊತೆಗೆ ಜಾಸ್ತಿ ಹಂಚಿಕೊಳ್ಳೋದು. ಅದನ್ನು ಮೂರು ಜನ ಸ್ನೇಹಿತರು ಅಂತಿದ್ದಂಗೆ ಅದೊಂದು ಲಿಬ್ರೇಷನ್ ಬಂದ್ಬಿಡುತ್ತೆ. ಅಲ್ಲಿ ಕಂಟ್ರೋಲ್ಡಾಗಿ ಬರೀಬೇಕು. ಈಗ ಪಾರ್ಟ್ ತ್ರೀನೋ ಪಾರ್ಟ್ ಫೋರೋ ಅಂತ ಹೋದರೆ ಅದು ಮೊದಲು ಬರೆಸ್ಕೊಳ್ಳೋದೇ ಇನ್ಫಿನಿಟ್ ಲೆವೆಲಿಗೆ. ಯಪ್ಪೋ ಎಲ್ಲೋ ನಿಲ್ಸಯ್ಯ ಇದನ್ನ ಅನ್ನೋ, ಮತ್ತು ಎಲ್ಲದೂ ನೋಡಿಸ್ಕೊಂಡು ಹೋಗುತ್ತೆ, ಎಲ್ಲದೂ ಕೇಳೋಂಗಿರುತ್ತೆ, ಎಲ್ಲದೂ ಓದೋಂಗಿರುತ್ತೆ. ಬಟ್ ಒಂದು ಅವಧಿ ಅಂತ ಬಂದಾಗ ಎರಡೂವರೆ ಮೂರು ಗಂಟೆಗೆ ಅದನ್ನ ಇಳಿಸೋದಕ್ಕೆ ಟೈಮ್ ಬೇಕು, ಅದು ಅಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಒಂದು ಒಳ್ಳೆ ಕತ್ತರಿ ತಲೆಯಲ್ಲಿ ಹುಟ್ಟಬೇಕದು, ಕತ್ತರಿಸಿ 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 ಕ್ಲೀನಾಗಿ ಅದನ್ನ ಟ್ರಿಮ್ ಮಾಡಿ ಬೊಜ್ಜೆಲ್ಲ ಇಳಿಸಿ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೋರಿಗೆ ಹೋಗಬಹುದು.